ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಯಾವುದೇ ಒಂದು ಮಸೀದಿಯನ್ನು ಮುಸ್ಲಿಮರು ಮಾತ್ರ ಸೇರಿಕೊಂಡು ಕಟ್ಟಿರುವುದಿಲ್ಲ. ಮಸೀದಿ ಸ್ಥಾಪನೆಗಾಗಿರುವ ಭೂಮಿಯಿಂದ ಹಿಡಿದು ಮಸೀದಿಯ ತುದಿಯಲ್ಲಿರುವ ಗುಂಬಜದವರೆಗೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರ ಯಾವುದಾದರೊಂದು ಪಾತ್ರ ಇದ್ದೇ ಇರುತ್ತೆ. ಒಂದೋ ಆ ಭೂಮಿ ಹಿಂದುವಿನದ್ದಾಗಿರಬಹುದು, ಅಥವಾ ಮಸೀದಿ ನಿರ್ಮಾಣದ ಕಾರ್ಮಿಕರಲ್ಲಿ ಹಿಂದೂಗಳು ಇರಬಹುದು. ಅದಕ್ಕೆ ಬಳಸಲಾದ ಸಿಮೆಂಟು ಹಿಂದುವಿನ ಅಂಗಡಿಯಿಂದ ಖರೀದಿಸಿದ್ದಾಗಿರಬಹುದು. ಮಸೀದಿಗೆ ಬಳಸಲಾದ ಜಲ್ಲಿ, ಹೊಯ್ಗೆ, ಸರಳುಗಳು, ಪೇಂಟ್, ಎಲೆಕ್ಟ್ರಿಷಿಯನ್ ಸಾಮಗ್ರಿಗಳು ಇತ್ಯಾದಿಗಳನ್ನು ಒದಗಿಸಿದವರಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಇದ್ದಿರಬಹುದು. ಮಸೀದಿಗೆ ಪರವಾನಿಗೆ ನೀಡಿರುವ ಅಧಿಕಾರಿ ಹಿಂದೂ ಆಗಿರಬಹುದು. ಇದೇ ರೀತಿಯ ಒಳಗೊಳ್ಳುವಿಕೆ ದೇವಸ್ಥಾನ ಮತ್ತು ಚರ್ಚ್ಗಳ ನಿರ್ಮಾಣದಲ್ಲೂ ನಡೆದಿರುತ್ತೆ. ನಿಜವಾಗಿ ಇದು ಈ ದೇಶದ ಸೊಬಗು. ಆದರೆ ಇತ್ತಿತ್ತಲಾಗಿ ನಾವು ಪ್ರತಿಯೊಂದನ್ನು ಹಿಂದೂ, ಮುಸ್ಲಿಂ ಎಂದು ವಿಭಜಿಸ್ತಾ ಇದ್ದೀವಿ. ಇದೀಗ ನವೆಂಬರ್ 29ರಿಂದ ಆರಂಭವಾಗುವ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಜಾತ್ರೋತ್ಸವದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರ ವಹಿವಾಟು ನಡೆಸುವುದಕ್ಕೆ ನಿಷೇಧ ಹೇರಿ ಬ್ಯಾನರ್ ತೂಗು ಹಾಕಲಾಗಿದೆ. ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡದಂತೆ ಸುಬ್ರಹ್ಮಣ್ಯ ಠಾಣೆಗೆ ಮನವಿ ಸಲ್ಲಿಸಲಾಗಿದೆ. ಹಾಗಂತ ಕಳೆದ ಮಾರ್ಚ್ನಿಂದ ಇಂಥ ಬ್ಯಾನರ್ಗಳು ರಾಜ್ಯದ ಬೇರೆ ಬೇರೆ ದೇವಸ್ಥಾನಗಳ ಮುಂದೆ ಕಾಣಿಸಿಕೊಂಡಿತ್ತು. ಉಡುಪಿ ಜಿಲ್ಲೆಯ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇಗುಲದ ರಥೋತ್ಸವದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಎಂಬ ಬ್ಯಾನರ್ ಕಾಣಿಸಿಕೊಂಡಿತ್ತು. ಆ ಬಳಿಕ ಬಪ್ಪನಾಡು ದೇವಸ್ಥಾನದ ಜಾತ್ರೆಯಲ್ಲೂ, ಶಿರಸಿಯ ಪ್ರಸಿದ್ಧ ಮಾರಿಕಾಂಬ ಜಾತ್ರೆಯಲ್ಲೂ ಇಂಥ ಬ್ಯಾನರ್ಗಳು ಕಾಣಿಸಿಕೊಂಡವು. ಈ ಬ್ಯಾನರ್ಗಳಿಗೆ 2002ರಲ್ಲಿ ಮುಖ್ಯಮಂತ್ರಿ ಕೃಷ್ಣ ಸರ್ಕಾರ ತಂದಿರುವ ಕಾಯ್ದೆಯನ್ನು ಇವತ್ತು ಆಧಾರವಾಗಿ ಕೊಡಲಾಗ್ತಾ ಇದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಅಧಿನಿಯಮ 1997 ಈ ವಿಧೇಯಕಕ್ಕೆ ಅವರು 2002ರಲ್ಲಿ ತಿದ್ದುಪಡಿಯನ್ನು ತಂದರು. ತಿದ್ದುಪಡಿಯ ಪ್ರಕಾರ, ಒಂದು, ಹಿಂದೂ ಧಾರ್ಮಿಕ ಸಂಸ್ಥೆಯ ಸಮೀಪದ ಜಮೀನು, ಕಟ್ಟಡ ಅಥವಾ ನಿವೇಶನಗಳು ಸೇರಿದಂತೆ ಯಾವುದೇ ಸ್ವತ್ತನ್ನು ಹಿಂದೂಗಳಲ್ಲದವರಿಗೆ ನೀಡುವಂತಿಲ್ಲ. 2, ಗುತ್ತಿಗೆ ನೀಡಿದ ಜಾಗದಲ್ಲಿ ಮದ್ಯ ಮಾರಾಟ, ಮಾಂಸಾಹಾರದ ಹೋಟೆಲ್ ಹಾಗೂ ಲೈವ್ ಬ್ಯಾಂಡ್ಗಳನ್ನು ನಡೆಸುವಂತಿಲ್ಲ. 3, ಗುತ್ತಿಗೆ ಅವಧಿಯಲ್ಲಿ ಹೊರಗುತ್ತಿಗೆಗೆ ಅವಕಾಶ ಇಲ್ಲ. ಆದರೆ ದೇವಸ್ಥಾನದ ಆವರಣದ ಹೊರಗಡೆಯ ಜಾಗಗಳಲ್ಲಿ ನಡೆಯುವ ಜಾತ್ರೆ, ಉತ್ಸವಗಳಲ್ಲಿ ಯಾವುದೇ ಸಮುದಾಯಕ್ಕೆ ನಿರ್ಬಂಧ ಹೇರುವ ಪ್ರಸ್ತಾಪ ಈ ನಿಯಮದಲ್ಲಿ ಇಲ್ಲವೇ ಇಲ್ಲ. ಬೇಡ ಬಿಡಿ, ಇದೆ ಎಂದೇ ಇಟ್ಕೊಳ್ಳೋಣ. ಆದರೆ ನಿಮಗೆ ಗೊತ್ತಿರಲಿ, ಬೈಕ್ ಚಲಾಯಿಸುವಾಗ ಶೂ ಧರಿಸಬೇಕು ಎಂಬ ನಿಯಮವೂ ಈ ರಾಜ್ಯದಲ್ಲಿದೆ. ಆದರೆ ಆ ನಿಯಮವನ್ನು ಕರಾರುವಕ್ಕಾಗಿ ಯಾರೂ ಕೂಡ ಜಾರಿ ಮಾಡ್ತಾನೇ ಇಲ್ಲ. 2002ರ ಈ ತಿದ್ದುಪಡಿ ನಿಯಮದ ಬಳಿಕ ಇಂಥ ಬ್ಯಾನರ್ಗಳಿಲ್ಲದೆ ಈ ರಾಜ್ಯದಲ್ಲಿ ನೂರಾರು ಸಣ್ಣ ದೊಡ್ಡ ಜಾತ್ರೆ ಉರೂಸ್ಗಳು ನಡೆದಿವೆ. ಯಾವುದೇ ಜಾತ್ರೆಯಾಗಲಿ, ಉರೂಸಾಗಲಿ ನಿರ್ದಿಷ್ಟ ಧರ್ಮದೊಂದಿಗೆ ಗುರುತಿಸಿಕೊಂಡಿದ್ದರೂ ಅವುಗಳು ಆಯಾ ಊರಿನ ಸಂಭ್ರಮ ಆಗಿರುತ್ತೆ. ಜಾತ್ರೆಯಲ್ಲಿ ಹಿಂದೂಗಳು ಮಾತ್ರ ಸೇರೋದಲ್ಲ, ಉರೂಸಿನಲ್ಲಿ ಮುಸ್ಲಿಮರು ಮಾತ್ರ ಸೇರೋದಲ್ಲ. ಅಲ್ಲಿನ ಅಂಗಡಿಗಳಲ್ಲೂ ಇವೇ ವೈವಿಧ್ಯತೆಯನ್ನು ಇತ್ತೀಚಿನವರೆಗೂ ಕಾಪಾಡಿಕೊಂಡು ಬರಲಾಗಿದೆ. ಉರೂಸಿಗೆ ನಿರ್ದಿಷ್ಟ ಧರ್ಮ ಇರಬಹುದಾದರೂ ಸಂಭ್ರಮಕ್ಕೆ ಧರ್ಮ ಇಲ್ಲ. ಜಾತ್ರೆಗೆ ಹಿಂದೂ ಧರ್ಮದ ಗುರುತು ಇರಬಹುದು, ಆದರೆ ಜನರಿಗೆ ಅದು ಊರ ಹಬ್ಬ ಆಗಿರುತ್ತೆ. ಅಲ್ಲಿ ಅಂಗಡಿ ಇಡುವ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ ಅಂಬಾನಿಯೋ ಅದಾನಿಯೋ ಆಗಿರಲ್ಲ, ಅವರು
ಸಣ್ಣ ಪುಟ್ಟ ಸಂತೋಷಗಳನ್ನು ಬದುಕಾಗಿಸಿಕೊಂಡ ಜನಸಾಮಾನ್ಯರೇ ಆಗಿರ್ತಾರೆ. ಅಂದ ಹಾಗೆ ಬಹಿಷ್ಕಾರದ ಬ್ಯಾನರ್ ತೂಗು ಹಾಕೋದು ಸುಲಭ, ಆದರೆ ಅಂಥ ಬ್ಯಾನರ್ ವ್ಯಾಪಾರವನ್ನೇ ನಂಬಿದ ಒಂದಷ್ಟು ಕುಟುಂಬಗಳ ಹೊಟ್ಟೆಗೆ ಕಲ್ಲು ಹಾಕತ್ತೆ. ಹಾಗಂತ ಜಾತ್ರೆಯಲ್ಲಿರುವ ಮುಸ್ಲಿಮನ ಅಂಗಡಿಗೆ ಮುಸ್ಲಿಮರೇ ಸಾಮಾನುಗಳ ಸರಬರಾಜು ಮಾಡಿರುವುದಿಲ್ಲ, ಹಿಂದುವಿನ ಅಂಗಡಿಗೂ ಹಿಂದುವೇ ಸಾಮಾನುಗಳನ್ನು ಹಾಕಿರುವುದೂ ಇಲ್ಲ. ಅಂಗಡಿ ಯಾರದ್ದಾದರೂ ಅಲ್ಲಿ ಮಾರಾಟವಾಗುವ ವಸ್ತುಗಳಲ್ಲಿ ಹಿಂದೂ ಮುಸ್ಲಿಮರ ಜಂಟಿ ಪಾತ್ರ ಇದ್ದೇ ಇರುತ್ತೆ. ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಸೈಯದ್ ಮದನಿ ದರ್ಗಾದಲ್ಲಿ ಉರೂಸ್ ನಡೆದಿತ್ತು. ಧರ್ಮಗಳ ಹಂಗಿಲ್ಲದೆ ಮತ್ತು ಬ್ಯಾನರ್ಗಳ ಬೇಲಿ ಇಲ್ಲದೆ ಹಿಂದೂ ಮುಸ್ಲಿಮರು ಇಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸಿದರು. ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿನ ಪ್ರಮುಖ ಶ್ರೀ ಚೀರುಂಬ ಭಗವತಿ ದೇವಸ್ಥಾನ ಮತ್ತು ಶ್ರೀ ವೈದ್ಯನಾಥ ದೇವಸ್ಥಾನಗಳು ಉರುಸಿಗೆ ಆಗಮಿಸಿದವರಿಗೆ ವಾಹನಗಳನ್ನು ಪಾರ್ಕ್ ಮಾಡಲು ದೇವಸ್ಥಾನದ ಆವರಣವನ್ನು ಬಿಟ್ಟುಕೊಟ್ಟಿದ್ದವು. ನಮ್ಮ ಸಂಭ್ರಮಗಳಿಗೆ ದರ್ಗಾ ಸಮಿತಿ ಸಹಕಾರ ನೀಡುತ್ತೆ ಎಂದು ದೇವಸ್ಥಾನಗಳ ಮುಖ್ಯಸ್ಥರು ತಮ್ಮ ಈ ಸಹಕಾರವನ್ನು ಸಮರ್ಥಿಸಿಕೊಂಡಿದ್ದರು. ಅಲ್ಲದೆ ದರ್ಗಾ ಸಮೀಪದ ತೊಕ್ಕೊಟ್ಟಿನ ಕೊರಗಜ್ಜ ದೇವಸ್ಥಾನದಲ್ಲಿ ಉರುಸಿನ ಸಂದರ್ಭದಲ್ಲಿಯೇ ವಾರ್ಷಿಕ ಹಬ್ಬ ನಡೀಬೇಕಿತ್ತು, ಆದರೆ 5 ವರ್ಷಗಳಿಗೊಮ್ಮೆ ನಡೆಯುವ ಉರುಸಿಗೆ ಅಡಚಣೆ ಆಗದಿರಲೆಂದು ಈ ಹಬ್ಬವನ್ನು ಕೊರಗಜ್ಜ ಸೇವಾ ಸಮಿತಿಯು ಮುಂದೂಡಿ ಹೃದಯ ವೈಶಾಲ್ಯತೆ ಮೆರೆದಿತ್ತು. ಉಳ್ಳಾಳದ ಶ್ರೀ ಚೀರುಂಬ ಭಗವತಿ ದೇವಸ್ಥಾನ ಮತ್ತು ಶ್ರೀ ವೈದ್ಯನಾಥ ದೇವಸ್ಥಾನ ಸಮಿತಿಯವರು ಹಾಗೂ ಕೊರಗಜ್ಜ ಸಮಿತಿಯವರಿಗೆ ಬಿಗ್ ಸಲ್ಯೂಟ್. ಬ್ಯಾನರ್ಗೆ ಬೈ ಹೇಳೋಣ. ಥ್ಯಾಂಕ್ ಯು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.